ಪದ್ಯಭಾಗ ಮೂರು ಸಿರಿಯ ನೀನೆನ್ನ ಬಣ್ಣಿಪೆನು ಪ್ರಶ್ನೋತ್ತರಗಳು ಕೃತಿಕಾಕಾರರ ಪರಿಚಯ ರತ್ನ ಕರವಣಿ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ದರೆ ಕಾವ್ಯಗಳು ಅಪರಂಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಕರಾಧೀಶ್ವರ ಶತಕ ಪ್ರಸಿದ್ಧಿ ಶೃಂಗಾರ ಕವಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತೇಶ ವೈಭವ ಕಾವ್ಯದ ಕತ್ರು ಯಾರು ಉತ್ತರ ಕವಿ ರತ್ನ ಕರವೈಣಿ ಭಾರತೇಶ ವೈಭವ ಕಾವ್ಯದ ಕತೃ ಆಗಿದ್ದಾರೆ ಪ್ರಶ್ನೆ ಎರಡು ಭರತನನ್ನು ಒಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಒಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಪಾತಾಳ ಪ್ರಶ್ನೆ ಮೂರು ಭರತ ಚಕ್ರವರ್ತಿ ಓಲಕಕ್ಕೆ ಹೇಗೆ ಬರುತ್ತಾನೆ ಉತ್ತರ ಭರತ ಚಕ್ರವರ್ತಿಯು ಸೂರ್ಯೋದಯ ಸಮಯದಲ್ಲಿ ಎದ್ದು ದೇವತಾರ್ಚನೆಯನ್ನು ಮಾಡಿ ಓಲಗಕ್ಕೆ ಬರುತ್ತಾನೆ ಪ್ರಶ್ನೆ ನಾಲ್ಕು ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುತ್ತಿದ್ದನು ಉತ್ತರ ದೇವೇಂದ್ರನು ರತ್ನಪುಷ್ಪಕದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸುತ್ತಿದ್ದನು ಪ್ರಶ್ನೆ ಐದು ತುಂಬಿದ ಸಭೆಯು ಮೈಮರೆತು ಕಾತುರರಾಗಿದ್ದುದಕ್ಕೆ ಕಾರಣವೇನು ಉತ್ತರ ಭರತ ಚಕ್ರವರ್ತಿಯನ್ನು ನೋಡಲು ತುಂಬಿದ ಸಭೆಯು ಮೈಮೆರೆತು ಕಾತುರವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜ್ಞಾನ ಬೇಸರರಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾರೆ ಉತ್ತರ ಜ್ಞಾನ ಬೇಸರರಾದಾಗ ಗುರುಗಳ ಅಪ್ಪಣೆ ಪಡೆದು ಕನ್ನಡದಲ್ಲಿ ನನ್ನ ಒಡೆಯನಾದ ಭರತ ಚಕ್ರವರ್ತಿಯ ಕಥೆಯನ್ನು ಹೇಳಲು ಕವಿ ವಿಜ್ಞಾಪಿಸಿಕೊಳ್ಳುತ್ತಾನೆ ಪ್ರಶ್ನೆ ಎರಡು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಒಗಳಬೇಕೆಂದು ಕವಿ ಬಯಸುವರು ಉತ್ತರ ಕವಿಯಾಗಿರುವ ರತ್ನ ಕರವಣಿಯು ಬರೆಯುವ ಕತೆಯನ್ನು ಕನ್ನಡಿಗರು ಆಹಾ ಕತೆ ಎಷ್ಟು ಚೆನ್ನಾಗಿದೆ ಎನ್ನಬೇಕು ತೆಲುಗಿನವರು ಕತೆಯನ್ನು ಮಂಚಿದೆ ಅಂದರೆ ಬಹಳ ಚೆನ್ನಾಗಿದೆ ಎನ್ನಬೇಕು ತುಳು ಮಾತನಾಡುವವರು ಎಂಚ ಪೊರ್ಲಾಡ್ ಅಂದರೆ ಬಹಳ ಚಂದವಾಗಿದೆ ಎನ್ನುವಂತೆ ಕಥೆಯನ್ನು ಆಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಕವಿ ಬಯಸುತ್ತಾರೆ ಪ್ರಶ್ನೆ ಮೂರು ಭರತ ಚಕ್ರವರ್ತಿ ಓಲಕ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಉತ್ತರ ಭರತ ಚಕ್ರವರ್ತಿಯು ನವರತ್ನ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನದ ಭವನದಲ್ಲಿ ಸ್ವರ್ಗಲೋಕದ ದೇವೇಂದ್ರನು ರತ್ನಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಭರತ ಚಕ್ರವರ್ತಿಯು ಶೋಭಿಸುತ್ತಿದ್ದರು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸುತ್ತಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭರತ ಚಕ್ರವರ್ತಿಯ ರಾಜ ದರ್ಬಾರಿನ ವೈಭವವನ್ನು ವಿವರಿಸಿ ಉತ್ತರ ಭರತ ಚಕ್ರವರ್ತಿಯು ಸೂರ್ಯೋದಯದ ಸಮಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆ ಸ್ಥಾನಕ್ಕೆ ಬಂದು ನಡೆಸಿದ ಒಡ್ಡೊಲಗ ಬಹಳ ವೈಭವಯುತವಾಗಿತ್ತು ಭರತ ಚಕ್ರವರ್ತಿಯ ಆಸ್ಥಾನ ಭವನವು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿತ್ತು ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸಿದನು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ವಿಧವಿಧವಾಗಿ ಪ್ರಕಾಶಿಸುತ್ತಿರುವ ಉದ್ದವಾದ ಚಾಮರಗಳ ಸಾಲಿನ ಹಿಂದೆ ಅವನು ಸಭಿಕರಿಗೆ ಕಾಣುತ್ತಿದ್ದನು ಆ ಸ್ಥಾನದಲ್ಲಿ ನೆರೆದಿದ್ದ ಸಭಿಕರೆಲ್ಲ ತಾವರೆಯೂ ಸೂರ್ಯನನ್ನು ನೋಡುವಂತೆ ನೈದಿಲೆಯು ಚಂದ್ರನನ್ನು ನೋಡುವಂತೆ ಅವನನ್ನು ನೋಡಲು ಕಾತರದಿಂದ ಮೈಮರೆತು ಕಾಯುತ್ತಿದ್ದರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಕನ್ನಡದೊಳಗೊಂದು ಕತೆಯ ಪೇಳುವೆನು ಆಯ್ಕೆ ಈ ವಾಕ್ಯವನ್ನು ರತ್ನ ಕರವೈಣಿಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಸಿರಿಯ ನೀನೆನ್ನ ಬಣ್ಣಿಪೆನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ರತ್ನ ಕರವಣಿಯು ತಾನು ಕಾವ್ಯ ಬರೆಯಲು ಕಾರಣ ಮತ್ತು ಪ್ರೇರಕವಾದ ಅಂಶಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ ತನಗೆ ಜ್ಞಾನ ಮಾಡುವುದು ಬೇಸರವಾದಾಗ ತನ್ನ ದೇವತೆಯನ್ನು ಮೊದಲಾಗಿಟ್ಟುಕೊಂಡು ಕನ್ನಡದಲ್ಲಿ ಕತೆ ಬರೆಯುವುದಾಗಿ ಹೇಳಿದ್ದಾನೆ ಸ್ವಾರಸ್ಯ ಇಲ್ಲಿ ಕವಿಯು ತನಗೆ ಜ್ಞಾನ ಮಾಡಲು ಬೇಸರವಾದರೂ ಆ ಜ್ಞಾನವನ್ನು ಕಾವ್ಯರಚನೆ ರೂಪದಲ್ಲಿ ಮಾಡುವ ಅಭಿಪ್ರಾಯವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾನೆ ಸಂದರ್ಭ ಎರಡು ಶ್ರೀ ವಿಲಾಸ ವಿಲಾಸವಾನೆನೆಂಬೆ ಆಯ್ಕೆ ಈ ವಾಕ್ಯವನ್ನು ರತ್ನ ಕರವಣಿಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಸಿರಿಯ ನೀನೆನ್ನ ಬನ್ನಿಪೆನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ರತ್ನ ಕರವರ್ಣಿಯು ಭರತ ಚಕ್ರವರ್ತಿಯು ಆಸ್ಥಾನಕ್ಕೆ ಆಗಮಿಸಿದ ವೈಭವದ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಭರತ ಚಕ್ರವರ್ತಿಯು ದಿನ ಸೂರ್ಯೋದಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ಒಡ್ಡೊಳಗ ನಡೆಸಿದ ಆ ಒಂದು ವೈಭವವನ್ನು ಏನೆಂದು ವರ್ಣಿಸಲಿ ಎಂದು ಕವಿ ಹೇಳುತ್ತಾನೆ ಸ್ವಾರಸ್ಯ ಭರತ ಚಕ್ರವರ್ತಿಯ ರಾಜ ವೈಭವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಮೂರು ಚಂದಿರನೋ ಭಾಸ್ಕರನೋ ಎಂಬಂತೆ ಆಯ್ಕೆ ಈ ವಾಕ್ಯವನ್ನು ರತ್ನಕರವರ್ಣಿಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ನೀನೆನ್ನ ಬಣ್ಣಿಪೆನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ದೃಶ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ಚಾಮರಗಳ ಸಾಲಿನ ಹಿಂದೆ ಸಿಂಹಾಸನದಲ್ಲಿ ಕುಳಿತಿದ್ದ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸುತ್ತಿದ್ದನು ಸ್ವಾರಸ್ಯ ಬಿಳಿ ಬಣ್ಣದ ಚಾಮರಗಳನ್ನು ಮೋಡವಾಗಿಯೂ ಭರತೇಶನನ್ನು ಸೂರ್ಯ ಚಂದ್ರರಾಗಿ ಕಲ್ಪಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮೊದಲೆಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಭಿನ್ನಹ ಅರಕೆ ವಿಭು ದೊರೆ ಎರಡು ಪೊಗಳು ತೆಗಳು ಕಾರ್ಮುಗಿಲ್ ಬೇಳ್ಮುಗಿಲ್ ಮೂರು ಭರತ ಅಯೋಧ್ಯೆ ಬಾಹುಬಲಿ ಪೌದನಾಪುರ ನಾಲ್ಕು ನೀಲಾಂಬುಜ ನೀಲಾ ಪ್ಲಸ್ ಅಂಬುಜ ಚಕ್ರೇಶ್ವರ ಚಕ್ರ ಪ್ಲಸ್ ಈಶ್ವರ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ